ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಗೃಹ ಆರೋಗ್ಯ ಯೋಜನೆ ಅಥವಾ ಗೃಹ ಆರೋಗ್ಯ ಸ್ಕೀಮ್ ಅನ್ನುವಂಥದ್ದು. ಏನಿದು ಗೃಹ ಆರೋಗ್ಯ ಯೋಜನೆ? ಸೊ ಯಾವ ಒಂದು ಸರ್ಕಾರ ತಂದಿರುವಂಥದ್ದು, ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಎಷ್ಟು ಈ ಗೃಹ ಆರೋಗ್ಯದ ಯೋಜನೆ ಬಗ್ಗೆ ತಿಳ್ಕೋಬೇಕು ಅನ್ನೋಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹಂಚು. ಮೊದಲಿಗೆ ಕಾಂಟೆಕ್ಸ್ಟ್ ನಲ್ಲಿ ಏನಿತ್ತು ಅಥವಾ ಗೃಹ ಆರೋಗ್ಯ ಯೋಜನೆ ಅನ್ನುವಂಥದ್ದು ಏನು ಅಂತ ನೋಡಿದ್ರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮನೆ ಬಾಗಿಲಿನಲ್ಲೇ ಆರೋಗ್ಯ ತಪಾಸಣೆ ಎನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನು ಹೊಂದಿರುವಂತಹ ಗೃಹ ಆರೋಗ್ಯ ಅನ್ನುವಂತಹ ಯೋಜನೆಯನ್ನ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಲಾಯಿತು ಅಥವಾ ಪ್ರಾರಂಭಿಸಲಾಯಿತು. ಸೊ ಆ ಸುದ್ದಿಯಿಂದಾಗಿ ಗೃಹ ಆರೋಗ್ಯ ಯೋಜನೆ. ಸೊ ಹಾಗಿದ್ರೆ ಏನಿದು ಅನ್ನೋದು ನೋಡೋದಾದ್ರೆ, ಮನೆ ಬಾಗಿಲಿಗೆ ಅಂದ್ರೆ ಆರೋಗ್ಯ ಸೇವೆ ಮನೆ ಬಾಗಿಲಿಗೆ ಅನ್ನುವಂತಹ ಟ್ಯಾಗ್ ಲೈನ್ ಮೂಲಕ. ಸೊ ಈ ಒಂದು ಲೈಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರಿತೀವಿ, ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನ್ ಕರಿತೀವಿ, ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ನಮ್ಗೆ ಅದರಿಂದ ಉಂಟಾಗುವಂತಹ ಆರ್ಥಿಕ ಹೊರೆ ಅಥವಾ ಆರೋಗ್ಯದ ಮೇಲಿನ ಒಂದು ಕಷ್ಟಗಳನ್ನ ಅಥವಾ ಆರೋಗ್ಯ ಸಂಬಂಧಿಸಿದ ಒಂದು ಸಾವುಗಳನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಮೊದಲಿಗೆ ಇದನ್ನ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಲಾಯಿತು. ಬಟ್ ಮೊದಲ ಹಂತದಲ್ಲಿ ಅಥವಾ ಪ್ರಾಯೋಗಿಕವಾಗಿ ಹಂತದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರವೇ ಈ ಒಂದು ಯೋಜನೆಯನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದರ ಸಕ್ಸಸ್ ಅನ್ನ ನೋಡಿಕೊಂಡು 2 ತಿಂಗಳ ನಂತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ, ಅಂದ್ರೆ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಈ ಒಂದು ಗೃಹ ಆರೋಗ್ಯ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೀವು ಇದನ್ನ ಒಂದು ಇಲ್ಲಿ ಏನು ಎಚ್ಚರಿಕೆ ವಹಿಸಬೇಕಂದ್ರೆ, ಈ ಯೋಜನೆಯನ್ನ ಕರ್ನಾಟಕದಾದ್ಯಂತ ಲೈಕ್ ಇಂಪ್ಲಿಮೆಂಟ್ ಮಾಡಲಾಯಿತು ಅಂತ ಏನಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಮೊದಲಿಗೆ ಪ್ರಾಯೋಗಿಕ ರೂಪದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಆ ನಂತರ ಅಂದ್ರೆ 2 ತಿಂಗಳ ನಂತರ ಅದರ ಒಂದು ಯಶಸ್ಸನ್ನ ನೋಡಿಕೊಂಡು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಾದ್ಯಂತ ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಅಂದ್ರೆ ಈ ಯೋಜನೆಗೆ ಬರೋಬ್ಬರಿ 92.75 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಎತ್ತಿಡಲಾಗಿದೆ. ಸೊ ಇದಿಷ್ಟು. ಸೊ ಈ ಗೃಹ ಆರೋಗ್ಯ ಯೋಜನೆಯ ಉದ್ದೇಶಗಳು ಏನೇನು ಅಂತ ನೋಡೋದಾದ್ರೆ, ಮೊದಲಿಗೆ ಭಾರತದಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳ ಹೊರೆ ತುಂಬಾನೇ ಮಹತ್ವದ್ದಾಗಿದೆ. ಅಂದ್ರೆ ಇದು ಗಮನಾರ್ಹವಾದಂತಹ ಒಂದು ಮರಣ ಮತ್ತು ಅಸ್ವಸ್ಥತೆಗೆ ಕಾರಣವಾಗಿರುತ್ತೆ. ಆ ಒಂದು ರೋಗದ ಹೊರೆಯನ್ನ ಅಥವಾ ರೋಗ ಈ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವಂತಹ ಮರಣವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಗೃಹ ಆರೋಗ್ಯ ಯೋಜನೆಯನ್ನ ತರಲಾಗಿದೆ. ಅದರ ಜೊತೆಗೆ ಭಾರತದಲ್ಲಿ ಸಂಭವಿಸುವಂತಹ ಎಲ್ಲಾ ಸಾವುಗಳು ಸರಿಸುಮಾರು 63% ಅಷ್ಟು ಒಂದು ಪ್ರತಿಶತ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಂದ ಉಂಟಾಗ್ತಾ ಇರುತ್ತೆ. ರಕ್ತದೊತ್ತಡ ಸಮಸ್ಯೆ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಅಥವಾ ಬಾಯಿ ಗರ್ಭಕಂಠ ಅಥವಾ ಸ್ತನ ಕ್ಯಾನ್ಸರ್ಗಳಾಗಿರ್ಬೋದು, ಅಥವಾ ನಿದ್ದೆಯಲ್ಲಿ ಉಸಿರುಗಟ್ಟುವಿಕೆ ಆಗಿರ್ಬೋದು, ಮಾನಸಿಕ ಆರೋಗ್ಯ ತಪಾಸಣೆಯನ್ನ ಈ ಒಂದು ಯೋಜನೆ ಅಡಿನಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಆ ನಂತರದಲ್ಲಿ ದೃಢಪಟ್ಟ ಪ್ರಕರಣಗಳಲ್ಲಿ ಅಗತ್ಯವಾದ ಔಷಧಿಯನ್ನ ವಿತರಣೆ ಮಾಡುವಂಥದ್ದು, ಕೆಲವರಿಗೆ ಜೀವನ ಶೈಲಿಯಲ್ಲಿ ಮಾರ್ಪಡಿಕೆಗೂ ಸಲಹೆಯನ್ನು ಮಾಡಲಾಗುವುದು. ಯಾಕೆಂದ್ರೆ ಶುಗರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಯಲ್ಲಿ ಮಾನಸಿಕ ಒಂದು ಕಾಯಿಲೆಗಳಿದ್ದಾಗ ಅದಕ್ಕೆ ನಮಗೆ ಒಂದು ಲೈಕ್ ಅಂದ್ರೆ ಜೀವನ ಶೈಲಿ ಒಂದು ಮಾರ್ಪಾಡಿಗೂ ಕೂಡ ತುಂಬಾ ಅಗತ್ಯವಾಗಿರುತ್ತೆ. ಆ ನಂತರದಲ್ಲಿ ಆರೈಕೆಯಲ್ಲಿರುವಂತಹ ರೋಗಿಗಳಿಗೆ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಔಷಧೋಪಚಾರವಾಗಿರಬಹುದು, ಉಚಿತವಾದಂತಹ ಒಂದು ಮಾತ್ರೆಗಳ ವಿತರಣೆಯನ್ನು ಕೂಡ ಈ ಸ್ಕೀಮ್ ಅಂಡರಲ್ಲಿ ತರಲಾಗಿರುತ್ತೆ. 4 ರಿಂದ 6 ತಿಂಗಳಲ್ಲಿ ಸ್ಕ್ರೀನಿಂಗ್ ಕಾರ್ಯವನ್ನು ಪೂರ್ಣಗೊಳಿಸಿ ನಂತರದಲ್ಲಿ ಒಂದು ಹೆಚ್ಚಿನ ಆರೋಗ್ಯಕ್ಕಾಗಿ ಅಥವಾ ಆರೈಕೆಗಾಗಿ 1 ತಿಂಗಳ ನಂತರ ವಿಶೇಷ ಆರೋಗ್ಯ ಶಿಬಿರಗಳ ಒಂದು ಆಯೋಜನೆಯನ್ನ ಈ ಒಂದು ಗೃಹ ಆರೋಗ್ಯ ಯೋಜನೆಯಲ್ಲಿ ತರಲಾಗಿದೆ. ಆ ನಂತರದಲ್ಲಿ ಅಂದ್ರೆ 2ನೇ ಹಂತದಲ್ಲಿ ಫಾಲೋಶಿಪ್ ಅಥವಾ ನಿಯಂತ್ರಣಕ್ಕೆ ಗಮನವನ್ನ ಕೊಡಲಾಗುವುದು. ಅಂದ್ರೆ ಆರೈಕೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನ ಮತ್ತು ಇತರ ಸಾರ್ವಜನಿಕ ಕೇಂದ್ರಗಳಲ್ಲಿ ಒಂದು ಮಾನಸಿಕ ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡಲಾಗಿ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಅಂಡ್ ಮಹತ್ವವನ್ನ ನೋಡೋದು ಬಂದಾಗ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವ ಸಾವನ್ನ ತಡೆಗಟ್ಟೋದು ಈ ಒಂದು ಯೋಜನೆಯ ಒಂದು ಪ್ರಮುಖವಾದಂತಹ ಒಂದು ಮಹತ್ವ ಅಂದ್ರೆ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ಅಂದ್ರೆ ಆರೋಗ್ಯ ಇಲಾಖೆಗಳ ಪ್ರಕಾರ ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ತಪಾಸಣಾಧಿಕಾರಿಗಳಾಗಿರ್ಬೋದು ಅಥವಾ ಆಶಾಗಳನ್ನಾಗಿರ್ಬೋದು, ಇವರನ್ನ ಒಳಗೊಂಡಂತಹ ಒಂದು ತಂಡವನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರದೇಶಗಳಲ್ಲಿ ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು 30 ವರ್ಷ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಬಾಯಿಯ ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕಂಠದ ಕ್ಯಾನ್ಸರ್ ಆಗಿರ್ಬೋದು, ಅದರಲ್ಲೂ ಕೂಡ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಈ 3 ಸಾಮಾನ್ಯ ಕ್ಯಾನ್ಸರ್ಗಳು ಸೇರಿದಂತೆ ಪ್ರಮುಖ ಸಾಂಕ್ರಾಮಿಕವಲ್ಲದ ರೋಗಗಳ ತಪಾಸಣೆಗಾಗಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನ ದಾಟಿಸ್ತಾ ಇದ್ದಾರೆ. ಇದು ಕೂಡ ನಮಗೆ ಮಹತ್ವದ ಒಂದು ಸಿಗ್ನಿಫಿಕೆನ್ಸ್ ಅಂತಾನೆ ಕರಿತೀವಿ. ಮತ್ತು ಆರೋಗ್ಯ ಸೇವೆಯಲ್ಲಿ ಅಂತರ ಉಳ್ಳಂತಹ ಪ್ರದೇಶಗಳು ಅಂತ ಕರಿತೀವಿ, ಅಂದ್ರೆ ಗ್ಯಾಪ್ ಅಂತ ಕರಿತೀವಿ. ಅಂದ್ರೆ ಸಿಟಿನಲ್ಲಿ ಟೈಯರ್ 1 ಟೈಯರ್ 2 ಸಿಟೀಸ್ ನಲ್ಲಿ ನಿಮ್ಮ ಈ ಹೆಲ್ತ್ ಕೇರ್ ಸೆಂಟರ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಿಂದ ತುಂಬಾ ದೂರ ಇರುವ ಪ್ರದೇಶಗಳಲ್ಲಿ, ಕಾಡಂಚಿನ ಪ್ರದೇಶಗಳಲ್ಲಿ, ಬುಡಕಟ್ಟು ಪ್ರದೇಶಗಳಲ್ಲಿ ಈಗಲೂ ಕೂಡ ಆರೋಗ್ಯ ಸೇವೆ ಎನ್ನುವಂಥದ್ದು ಒಂದು ದುಬಾರಿ
ಪರಿಣಾಮಕಾರಿ ಆದಂತಹ ಒಂದು ಒಂದು ಆರೋಗ್ಯ ಸೇವೆ ಆಗಿರುತ್ತೆ. ಸೊ ಆ ಒಂದು ಅಂತರವನ್ನ ಅಂದ್ರೆ ಇರುವವರು ಇಲ್ಲದವರು ಅಥವಾ ಉಳ್ಳವರು ಉಳ್ಳದವರ ನಡುವಿನ ಅಂತರವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಗೃಹ ಆರೋಗ್ಯ ಯೋಜನೆ ಒಂದು ಮಹತ್ವದ ಮೆಟ್ಟಿಲಾಗಿರುತ್ತೆ. ಆರೋಗ್ಯ ಸೇವೆಯಿಂದ ವಂಚಿತವಾಗಿದ್ದಂತಹ ದುರ್ಬಲರನ್ನ, ಬುಡಕಟ್ಟು ಜನರನ್ನ, ಮಹಿಳೆಯರನ್ನ ಈ ಒಂದು ಗೃಹ ಸ್ಕೀಮ್ ಅಥವಾ ಗೃಹ ಆರೋಗ್ಯ ಸ್ಕೀಮ್ನಲ್ಲಿ ಒಳಗೊಳ್ಳುವಂಥದ್ದು ಒಂದು ಮಹತ್ವದ ಒಂದು ನಡೆ ಅಂತ ಕರಿತಾ ಇದ್ದೀವಿ. ಅದ್ರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ SDG ಅಂತ ಕರಿತೀವಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಅದರಲ್ಲಿ ನಮ್ಮಲ್ಲಿ ಬರೋಬ್ಬರಿ ಒಂದು ಗುರಿಗಳಿದ್ದಾವೆ. ಸೊ ಆ ಗುರಿಗಳಲ್ಲಿ ನಮಗೆ ಒಂದು ಆರೋಗ್ಯವನ್ನ, ಅದರಲ್ಲೂ ಕೂಡ ಸಾಂಕ್ರಾಮಿಕವಲ್ಲದ ರೋಗಗಳನ್ನ ತಡೆಗಟ್ಟುವಲ್ಲಿ ಒಂದು ಮಹತ್ವದ ಗುರಿ ಅಂತಾನೆ ಕರಿತೀವಿ. ಆ ಗುರಿಯೊಂದಿಗೆ ಈ ಗೃಹ ಆರೋಗ್ಯ ಯೋಜನೆ ಹೊಂದಿಕೊಳ್ಳುತ್ತೆ. ಈ ಯೋಜನೆಯ ಮಹತ್ವವನ್ನು ನೋಡ್ತಾ ಇದ್ದಾಗ ನಿಮ್ಗೆ ಇದನ್ನ ಮೇನ್ ಆಗಿ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರಿತೀವಿ, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಏನ್ ಕರಿತೀವಿ. ಸೊ ಈ ಒಂದು ಅದರಿಂದ ಉಂಟಾಗುವಂತಹ ಮಹತ್ವದ ವರೆಯನ್ನು ತಡೆಗಟ್ಟುವಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂದ್ರೆ ಒಂದು ಅಂಕಿ ಅಂಶಗಳನ್ನು ನೋಡೋದಾದ್ರೆ, ಅಂದ್ರೆ ಈ ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ಅಂಕಿ ಅಂಶನ ನೋಡೋದಾದ್ರೆ ಇದು ಹೊರೆಗಳ ಒಂದು ಅಂದ್ರೆ ರೋಗಗಳ ಒಂದು ಹೊರೆ ಮಹತ್ವದ್ದಾಗಿದೆ. ಇದು ಗಮನಾರ್ಹವಾದಂತಹ ಒಂದು ಮರಣ ಮತ್ತು ಅಸ್ವಸ್ಥತೆಗೆ ಕಾರಣ ಆಗುತ್ತೆ ಅಂತ ಅಂಕಿ ಅಂಶಗಳೇ ಹೇಳ್ತವೆ. ಭಾರತದಲ್ಲಿ ಸಂಭವಿಸುವಂತಹ ಎಲ್ಲ ಸಾವುಗಳಲ್ಲಿ ಸರಿಸುಮಾರು 63% ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಅಥವಾ ಕಾಯಿಲೆಗಳಿಂದ ಉಂಟಾಗುತ್ತೆ. ಅಂದ್ರೆ 100 ಜನರಲ್ಲಿ ಬರೋಬ್ಬರಿ 63 ಜನರು ಈ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಸಾಯ್ತಾ ಇರ್ತಾರೆ. ಅಂದ್ರೆ ಸಾಯುವ 100 ಜನರಲ್ಲಿ. ಸೊ ನಮ್ಗೆ ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದ 29.9% ಅಂದ್ರೆ ಬರೋಬ್ಬರಿ 30% ಜನರು ಅಧಿಕ ರಕ್ತದೊತ್ತಡ ಸಮಸ್ಯೆ ಅಥವಾ 15.16% ಮಧುಮೇಹ ಅಂದ್ರೆ ಲೈಕ್ ಶುಗರ್ ಪೇಷಂಟ್ಸ್, 11.5 ಅಂದ್ರೆ 11.5% ಬಾಯಿ ಕ್ಯಾನ್ಸರು, 26% ಮಹಿಳೆಯರು ಸ್ತನ ಕ್ಯಾನ್ಸರ್ಸ್, ಅಂಡ್ 18.3% ಗರ್ಭಕಂಠದ ಕ್ಯಾನ್ಸರ್ಗಳಂತ ಬಳಲ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಯೋಜನೆ ಅಡಿಯಲ್ಲಿ ಇವ್ರಿಗೆ ನಿರಂತರವಾದಂತಹ ಆರೋಗ್ಯ ತಪಾಸಣೆಯನ್ನು ಒದಿಸುವಂಥದ್ದು, ಔಷಧ ಪೂರೈಕೆಯನ್ನ ಮಾಡುವಂಥದ್ದು, ಇವರನ್ನ ಆರೈಕೆ ಮಾಡಿ ಈ ಒಂದು ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವಂತಹ ಒಂದು ಹೊರೆಯನ್ನ ಅಥವಾ ಮರಣವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಗೃಹ ಆರೋಗ್ಯ ಯೋಜನೆ. ಸೊ ಇದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವಂತಹ ಇತರ ಆರೋಗ್ಯ ಯೋಜನೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನುವಂಥದ್ದು, ಅಂದ್ರೆ ಆಯುಷ್ಮಾನ್ ಭಾರತ್ ಬಂದು ಕೇಂದ್ರ ಸರ್ಕಾರದ ಯೋಜನೆ, ಅದ್ರ ಜೊತೆಗೆ ಆರೋಗ್ಯ ಕರ್ನಾಟಕ ಅನ್ನುವಂಥದ್ದು ಕರ್ನಾಟಕದ ಯೋಜನೆ. ಇವೆರಡೂ ಯೋಜನೆಯನ್ನ ಸೇರಿ ಒಂದು ಯೋಜನೆಯನ್ನಾಗಿ ರೂಪಿಸಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನುವಂತಹ ಯೋಜನೆಯನ್ನು ತರಲಾಗಿದೆ. ಅದ್ರ ಜೊತೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಆಗಿರ್ಬೋದು, ಮಡಿಲು ಕಿಟ್ಗಳಾಗಿರ್ಬೋದು, ಜನನಿ ಸುರಕ್ಷಾ ಯೋಜನೆ, ಈ ಮಿಷನ್ ಇಂದ್ರಧನುಷ್ ಅಂದ್ರೆ ಹುಟ್ಟಿದಂತಹ ಮಕ್ಕಳಿಗೆ ಆ ಒಂದು ಬಾಲ್ಯಾವಸ್ಥೆಯಲ್ಲಿ 5 ರಿಂದ 7 ಕಾಯಿಲೆಗಳಿಗೆ ಒಂದು ಲಸಿಕೆಯನ್ನ ನೀಡುವಂಥದ್ದು ಈ ಮಿಷನ್ ಇಂದ್ರಧನುಷ್ ಅಂತ ಕರಿತೀವಿ. ಅಂದ್ ಆರೋಗ್ಯ ಕರ್ನಾಟಕ ಅನ್ನುವಂಥದ್ದು ಈ ಇಂತಹ ಒಂದು ಯೋಜನೆಗಳನ್ನ, ಅದರಲ್ಲೂ ಕೂಡ ಆರೋಗ್ಯವನ್ನ ಸುಧಾರಿಸೋ ರೀತಿಯಲ್ಲಿ, ಏಕೆಂದ್ರೆ ಒಂದು ಎಕನಾಮಿಕ್ ಪ್ರಾಸ್ಪರಿಟಿ ಆಗಬೇಕು ಅಂತ ಯಾವುದೇ ಒಂದು ಸ್ಟೇಟ್ ಆಗಿರ್ಬೋದು ಕಂಟ್ರಿ ಆಗಿರ್ಬೋದು ಅಂದ್ಕೊಂಡಾಗ, ಆರೋಗ್ಯವಾಗಿದ್ದಾಗ ಮಾತ್ರ ಆ ವ್ಯಕ್ತಿ ತನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಕ್ಕೆ ಸಾಧ್ಯ. ಆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮಾತ್ರ ಆತ ಆದಾಯವನ್ನು ಗಳಿಸಬಹುದು. ಆದಾಯವನ್ನು ಗಳಿಸಿದಾಗ ಜೀವನ ಮಟ್ಟವನ್ನು ಸುಧಾರಿಸಬಹುದು. ಜೀವನ ಮಟ್ಟ ಸುಧಾರಿಸ್ತು ಅಂದ್ರೆ ಎಕನಾಮಿ ಆಟೋಮೆಟಿಕಲಿ ಏರುಗತಿನಲ್ಲಿ ಏರ್ತಾ ಹೋಗುತ್ತೆ. ಆ ಮೂಲಕ ಒಂದು ದೇಶ ಅಥವಾ ಒಂದು ರಾಜ್ಯ ಸುಭದ್ರವಾಗಿ ಆರ್ಥಿಕವಾಗಿ ಸದೃಢವಾಗತ್ತೆ. ಈ ನಿಟ್ಟಿನಲ್ಲಿ ಆರೋಗ್ಯವಂತ ಪ್ರಜೆಗಳೇ ದೇಶದ ಆಸ್ತಿಗಳು ಅಂತ ನಾವು ಕರಿಬಹುದು. ಅಂದ್ರೆ ಸುಶಿಕ್ಷಿತ ಆರೋಗ್ಯವಂತ ಪ್ರಜೆಗಳನ್ನ ನಾವು ಭಾರತದ ಅಥವಾ ಕರ್ನಾಟಕದ ಒಂದು ಆಸ್ತಿ ಅಂತಾನೆ ಭಾವಿಸ್ತಾ. ಸೊ ಆ ಮೂಲಕ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಉಂಟಾಗುವಂತಹ ಒಂದು ಮರಣವನ್ನ ಅಥವಾ ಅದರಿಂದ ಉಂಟಾಗುವಂತಹ ಹೊರೆಯನ್ನ ತಡೆಗಟ್ಟುವಲ್ಲಿ ಕರ್ನಾಟಕ ಸರ್ಕಾರ ತಂದಿರುವಂತಹ ಈ ಆರೋಗ್ಯ ಕರ್ನಾಟಕ ಅಥವಾ ಏನ್ ಈ ಯೋಜನೆ ಇದೆ, ಗೃಹ ಆರೋಗ್ಯ ಯೋಜನೆ ಅನ್ನುವಂಥದ್ದು ಒಂದು ಮಹತ್ವದ ಯೋಜನೆ ಅಂತ ಹೇಳ್ತಾ ಈ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಇದೆ ಅಂತ ಭಾವಿಸ್ತಾ ಈ ವಿಡಿಯೋ ಮೇಲೆ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.